ಸರಿಯಾದ ಹೊತ್ತಲ್ಲಿ ತುರ್ತು ಆರೈಕೆ ಕೊಡುವುದರಿಂದ ಹತ್ತರಲ್ಲಿ ಆರು ಮೃತ್ಯುಗಳನ್ನ ನಾವು ತಡೆಗಟ್ಟಬಹುದು ಈ ಮಗುವಿಗೆ ಹೊಟ್ಟೆ ನೋವು ಇರುವುದನ್ನು ಮತ್ತು ಭೇದಿಯಾಗುತ್ತಿರುವುದನ್ನು ಗಮನಿಸಿ ಮಗುವು ಆಗಾಗ್ಗೆ ಶೌಚಾಲಯಕ್ಕೆ ಹೋಗಿ ಬರುತ್ತಿದೆ ಇಲ್ಲಿ ಗಮನಿಸಿ ಈ ತಾಯಿಯು ಮಗುವಿಗೆ ಡಬ್ಲ್ಯೂಹೆಚ್ಒ ಶಿಫಾರಸು ಮಾಡಿರುವ ಒಆರ್ಎಸ್ ಮತ್ತು ತಾಜಾ ಮೊಸರನ್ನು ಸೇವಿಸಲು ಕೊಡುತ್ತಿದ್ದಾರೆ ತಾಯಿಯು ಮಗುವಿಗೆ ಎಳನೀರನ್ನು ಸಹ ನೀಡಬಹುದು ಹಿತಕರವಾದ ಆಹಾರವನ್ನು ನೀಡಲು ಶಿಫಾರಸು ಮಾಡಲಾಗಿದೆ ಅಕ್ಕಿ ರೊಟ್ಟಿ ಬ್ರೆಡ್ ಹಣ್ಣುಗಳು ಮತ್ತು ತರಕಾರಿಗಳಂತಹ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಯುಕ್ತ ಸಮತೋಲಿತ ಆಹಾರವನ್ನು ಮಕ್ಕಳಿಗೆ ನೀಡಲು ಮುಂದುವರಿಸಬೇಕು ಶಿಶುಗಳಿಗೆ ಸ್ತನ್ಯಪಾನ ಮುಂದುವರಿಸಬೇಕು ಹಾಗೂ ಮಗು ಹಾಲಿನ ಮೇಲೆ ಅವಲಂಬಿತವಾಗಿಲ್ಲದಿದ್ದರೆ ಪಶುವಿನ ಹಾಲನ್ನು ನೀಡಬೇಡಿ ಇಲ್ಲಿ ನೋಡಿ ತಾಯಿ ಮಗುವಿಗೆ ಬಿಸ್ಕೆಟ್ ಮತ್ತು ಗ್ಲುಕೋಸ್ ನೀಡುತ್ತಿದ್ದಾರೆ ಕೆಲವು ಪೋಷಕರು ಮೆಡಿಕಲ್ ಶಾಪ್ ಮತ್ತು ಸೂಪರ್ ಮಾರ್ಕೆಟ್ಗಳಿಗೆ ಹೋಗಿ ಕ್ಯೂ ಆರ್ ಎಸ್ ಅಥವಾ ಒ ಆರ್ ಎಸ್ ಮತ್ತು ಎಲೆಕ್ಟ್ರೋಲೈಟ್ಗಳನ್ನು ಖರೀದಿಸುತ್ತಾರೆ ಅವುಗಳು ವಾಸ್ತವವಾಗಿ ಡಬ್ಲ್ಯೂ ಶಿಫಾರಸು ಮಾಡಿದ ಓ ಆರ್ ಎಸ್ ಆಗಿರುವುದಿಲ್ಲ ಈ ದ್ರಾವಣಗಳು ಮೌಖಿಕ ಪುನರ್ಜಲೀಕರಣ ಪರಿಹಾರಗಳಾಗಿ ಡಬ್ಲ್ಯೂ ಶಿಫಾರಸು ಮಾಡಿರುವುದಕ್ಕಿಂತ ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನು ಹೊಂದಿರುತ್ತವೆ ಆದ್ದರಿಂದ ನಾವು ಈ ದ್ರಾವಣಗಳನ್ನು ಮತ್ತು ಸಿಹಿ ತಿಂಡಿಗಳನ್ನು ಮಕ್ಕಳಿಗೆ ನೀಡಿದಾಗ ಮಕ್ಕಳು ಇನ್ನಷ್ಟು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಇಲ್ಲಿ ಬೇದಿ ನಿಲ್ಲಲು ತಾಯಿ ಔಷಧ ನೀಡುತ್ತಿದ್ದಾರೆ ಯಾವುದೋ ಗಂಭೀರ ಸೋಂಕಿನಿಂದ ಬೇದಿ ಆಗುತ್ತಿರಬಹುದು ಮತ್ತು ಬೇದಿ ತಡೆಯಲು ತಾಯಿ ಔಷಧಿ ನೀಡಿದರೆ ಮಗು ಇನ್ನೂ ಹೆಚ್ಚು ಅನಾರೋಗ್ಯಕ್ಕೆ ತುತ್ತಾಗಬಹುದು ಇಲ್ಲಿ ನೋಡಿ ತಾಯಿ ಮಗುವಿಗೆ ಆ್ಯಂಟಿಬಯೋಟಿಕ್ ಕೊಡುತ್ತಿದ್ದಾರೆ ಈಗಷ್ಟೇ ಮೆಡಿಕಲ್ ಶಾಪ್ಗೆ ಹೋಗಿ ಆಂಟಿಬಯೋಟಿಕ್ ಖರೀದಿಸಿ ಮಗುವಿಗೆ ನೀಡುತ್ತಿದ್ದಾರೆ ಹಲವು ಬಾರಿ ಈ ರೀತಿಯ ಅತಿಸಾರಗಳು ತಾವಾಗಿಯೇ ಸರಿಹೋಗುತ್ತವೆ ಅವುಗಳಿಗೆ ಯಾವುದೇ ಔಷಧದ ಅಗತ್ಯವಿರುವುದಿಲ್ಲ ಮತ್ತು ವೈದ್ಯರ ಮಾರ್ಗದರ್ಶನವಿಲ್ಲದೆ ಅನಗತ್ಯವಾಗಿ ಆಂಟಿಬಯೋಟಿಕ್ಸ್ ಅನ್ನು ನಿಮ್ಮ ಮಗುವಿಗೆ ನೀಡುವುದರಿಂದ ಅತಿಸಾರವು ನಿಜವಾಗಿಯೂ ಜಾಸ್ತಿಯಾಗಬಹುದು ಆಂಟಿಬಯೋಟಿಕ್ ಔಷಧಿಗಳು ವಾಂತಿಗೂ ಕಾರಣವಾಗಬಹುದು ಆದ್ದರಿಂದ ವೈದ್ಯರ ಸಲಹೆಯಿಲ್ಲದೆ ಈ ಔಷಧಿಗಳನ್ನು ನೀಡಬೇಡಿ ಮಗುವಿನ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗದಂತೆ ತಡೆಯಲು ತಾಯಿಯು ಬಹಳಷ್ಟು ಶ್ರಮಿಸುತ್ತಿರುವುದನ್ನು ನಾವು ಇಲ್ಲಿ ನೋಡಬಹುದು ಆದರೆ ಇಲ್ಲಿ ಮಗುವು ಬಹಳ ಸಮಯದಿಂದ ಮೂತ್ರವಿಸರ್ಜಿಸದೆ ಅನಾರೋಗ್ಯದಿಂದ ಬಳಲುತ್ತಿದೆ ಕೈಗಳು ಮತ್ತು ಕಾಲುಗಳು ತಣ್ಣಗೆ ಅನ್ನಿಸಿದಾಗ ಅಂತಹ ಸಂದರ್ಭಗಳಲ್ಲಿ ನೀವು ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕಾಗುತ್ತದೆ ಅದರಲ್ಲೂ ಬಹುಮುಖ್ಯವಾಗಿ ಮಗು ಅರೆನಿದ್ರಾವಸ್ಥೆಯಲ್ಲಿ ನೀರಸ ಮತ್ತು ಕಿರಿಕಿರಿ ಅನುಭವಿಸುವಂತೆ ಕಂಡುಬಂದರೆ ಖಂಡಿತ ಕರೆದೊಯ್ಯಿರಿ ಮಗುವಿಗೆ ಅತಿಸಾರ ಇದ್ದಾಗ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಡಬ್ಲ್ಯೂಹೆಚ್ಒ ಶಿಫಾರಸು ಮಾಡಿದ ಓಆರ್ಎಸ್ ಮೊಸರು ಎಳನೀರು ಮತ್ತು ಹಿತಕರ ಆಹಾರಗಳಾದ ಅನ್ನ ರೊಟ್ಟಿ ಹಣ್ಣುಗಳಂತಹ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಯುಕ್ತ ಸಮತೋಲಿತ ಆಹಾರವನ್ನು ನೀಡಿರಿ ಬಿಸ್ಕೆಟ್ ಸಕ್ಕರೆ ಗ್ಲೂಕೋಸ್ ಮತ್ತು ಡಬ್ಲ್ಯೂಎಚ್ಒ ಶಿಫಾರಸು ಮಾಡಿರದ ಒಆರ್ಎಸ್ ಅಥವಾ ಕ್ಯೂ ಆರ್ ಎಸ್ ಅಥವಾ ಎಲೆಕ್ಟ್ರೋಲೈಟ್ಗಳನ್ನು ನೀಡಬೇಡಿ ಅತಿಸಾರವನ್ನು ನಿಲ್ಲಿಸಲು ಔಷಧಿ ಮಳಿಗೆಗಳಲ್ಲಿ ಕೊಂಡು ತಂದವುಗಳನ್ನು ನೀಡಬೇಡಿ ಆಂಟಿಬಯೋಟಿಕ್ಸ್ ನೀಡಬೇಡಿ ಸ್ತನ್ಯಪಾನವನ್ನು ಮುಂದುವರಿಸಿ ಮತ್ತು ಪಶು ಹಾಲಿನ ಮೇಲೆ ಮಗು ಅವಲಂಬಿತವಾಗಿಲ್ಲದಿದ್ದರೆ ತಪ್ಪಿಸಿ ಮಗುವಿಗೆ ಅನಾರೋಗ್ಯವಿದ್ದರೆ ದಯವಿಟ್ಟು ಆಸ್ಪತ್ರೆಗೆ ಧಾವಿಸಿ